ಬಿಸಿ ಪಾಟೀಲ್ ಅವರಿಗೆ ಈಗ 61 ವರ್ಷ. ಇವರು ಬಿಜೆಪಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರೋದು 4ನೇ ಬಾರಿ MLA ಆಗಿದ್ದಾರೆ. ಅದ್ಭುತವಾದಂಥ ನಟ ಮಾತ್ರವಲ್ಲದೆ ಅದ್ಭುತವಾದಂಥ ಪೊಲೀಸ್ ಆಫೀಸರ್ ಕೂಡ ಹೌದು. ಹೌದು, ಇವರು ನಟನೆಗೆ ಬರೋಕ್ಕೂ ಮುನ್ನ ಇವರು ಪೊಲೀಸ್ ಆಫೀಸರ್ ಆಗಿದ್ದರು. 25 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಆಮೇಲೆ ಇವರು ನಟನೆಗೆ ಬಂದಿದ್ದು ಒಂದರ ನಂತರ ಒಂದು ಸಿನಿಮಾದಲ್ಲಿ ನಡೆಸಲು ಶುರು ಮಾಡಿದ್ರು. ದೊಡ್ಡ ದೊಡ್ಡ ಕಲಾವಿದರ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ. ಇವರ ನಡೆಸಿರುವಂಥ ಎಲ್ಲ ಚಿತ್ರವೂ ಕೂಡ ಚೆನ್ನಾಗಿ ಓಡಿತ್ತು, ಉತ್ತಮವಾದಂಥ ಕಲೆಕ್ಷನ್ ಮಾಡಿತ್ತು. ಕೌರವ ಸಿನಿಮಾದಲ್ಲಿ ನಡೆಸುವಂಥ ಮೂಲಕ ಒಂದು ಕೌರವ ಬಿಸಿ ಪಾಟೀಲ್ ಎಂಬ ಹೆಸರು ಬಂತು. ಬರ್ತಾ ಬರ್ತಾ ನಟನೆಯಲ್ಲಿ ಕಡಿಮೆ ಮಾಡಿದ್ರು, ರಾಜಕೀಯದಲ್ಲಿ ಸಕ್ರಿಯರಾದರು, ಜನರಿಗೋಸ್ಕರ ದುಡಿದ್ರು, ಒಳ್ಳೆ ಕೆಲಸವನ್ನು ಮಾಡಿದ್ರು, ಜನರು ಇವರಿಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಸೊ ನಂತರ ಈಗ ಜೀವನವನ್ನು ಆಗಿ ಸಾಗಿಸುತ್ತಿದ್ದಾರೆ. 2.5 ವರ್ಷ ಹಿಂದೆಯಷ್ಟೇ ಮಗಳಿಗೆ ಮದುವೆನ ಮಾಡಿದ್ರು. ಮಗಳ ಹೆಸರು ಸೃಷ್ಟಿ ಅಂತ, ಅವರು ಕೂಡ ನಟಿಯಾಗಿದ್ದರು. ಸುಜಯ್ ಅವರ ಜೊತೆ ಮದುವೆ ನಡೆಯಿತು. ಸುಜಯ್ ಅವರು ಖಾಸಗಿ ಕಂಪ್ನಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ, ಜೊತೆಗೆ ನಟನೆಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಗರ್ಡಿ ಎಂಬ ಸಿನಿಮಾದಲ್ಲಿ ಸುಜಯ್ ಅವರು ನಾನು ವಿಲನ್ ಪಾತ್ರದಲ್ಲಿ ನೋಡ್ಬೋದು. ಹೌದು, ಮೊದಲ ಬಾರಿಗೆ ಬಣ್ಣ ಹಚ್ಚುತ್ತಿರುವುದು ಇವರ ಅಳಿಯ. ಸ್ವಲ್ಪ ಮಟ್ಟಿಗೆ ನಟನೆಯಲ್ಲಿ ಆಸಕ್ತಿ ಇತ್ತು. ಫ್ಯಾಮಿಲಿ ಅವರ ಒತ್ತಾಯದ ಮೇರೆಗೆ ನಟನೆ ಮಾಡಲು ಶುರು ಮಾಡಿದ್ರು ಸುಜಯ್. ಮೊದಲ ಸಿನಿಮಾ ಇದಾಗಿದ್ದು ಬಹಳಷ್ಟು ಟೆನ್ಷನಲ್ಲಿದ್ದರೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದರೆ, ಎಕ್ಸೈಟೆಡ್ ಆಗಿದ್ದಾರೆ. ಹೇಳಿದಂತೆ ಅದ್ಭುತವಾಗಿ ಜೀವನವನ್ನು ಸಾಗಿಸುತ್ತಿದ್ದಾರೆ ಕೌರವ ಬಿಸಿ ಪಾಟೀಲ್. ಪ್ರತಿನಿತ್ಯ ಬ್ಯುಸಿಯಾಗಿರ್ತಾರೆ, ಓಡಾಟ, ರಾಜಕೀಯದ ನಂಟು, ಮೀಟಿಂಗ್ಸ್, ಅದು ಇದು, ಜನರ ಸೇವೆಗಳು. ಸೊ ಹೀಗೆ ಚೆನ್ನಾಗಿ ದುಡಿಯುತ್ತಿದ್ದಾರೆ, ಜನರ ಮನಸ್ಸನ್ನು ಗೆದ್ದಿದ್ದಾರೆ, ಜನರನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ತಮ್ಮ ತಮ್ಮ ಜಾಗದಲ್ಲಿ ಏನೇನು ಕೆಲವನ್ನು ಕೂಡ ಸೌಕರ್ಯಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ, ಅಭಿಮಾನಿಗಳ ಪ್ರೀತಿಯನ್ನು ಸಂಪಾದಿಸಿದ್ದಾರೆ. ಈಗಲೂ ಕೂಡ ಇವರಿಗೆ ಪೋಷಕ ಪಾತ್ರಗಳಲ್ಲಿ ನಡೆಸುವಂತೆ ಸಿನಿಮಾ ಆಫರ್ಸ್ಗಳು ಬರ್ತಿರುತ್ತೆ, ತುಂಬಾ ಕಡಿಮೆ ಇವರು ನಡೆಸೋದು. ನಿಮಗೂ ನಟ ಇಷ್ಟವಾಗಿದ್ದರೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.